ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮ್ಯಾಕ್ಸಿಮಮ್ ಮಾಸ್. ಸೊ ಲಿರಿಕಲ್ ಸಾಂಗು ಮ್ಯಾಕ್ಸ್ ಸಿನಿಮಾದು ಫಸ್ಟ್ ಲಿರಿಕಲ್ ಸಾಂಗ್ ಅಂತ ಹೇಳ್ಬೋದು. ಅದು ಮಾಸ್ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ ಗುರು. ನಾನು ಇನ್ನೆಲ್ಲ ಆಲ್ರೆಡಿ ಲಿರಿಕಲ್ ಲಿರಿಕ್ಸ್ ಯಾವ ರೀತಿಯಲ್ಲಿದೆ ಅಂತ ನಿಮಗೆ ಹೇಳಿದ್ದೆ ಸೊ ವಿಡಿಯೋದಲ್ಲಿ. ಸೊ ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಜಸ್ಟ್ 2 ಮಿನಿಟ್ 38 ಸೆಕೆಂಡ್ಸ್ ಇದ್ದರೂ ಕೂಡ ಆ ಒಂದು 2 ಮಿನಿಟ್ಸ್ 38 ಸೆಕೆಂಡ್ ಏನು ಮಾಡಬೇಕು ಅದನ್ನು ಕಂಪ್ಲೀಟಾಗಿ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಖತ್ ಮಾಸ್ ಆಗಿದೆ, ಅದರಲ್ಲಿ ಏನು ಸಾಂಗ್ ಇಟ್ಕೊಂಡು ಬಂದಿದ್ದಾರೆ ಟೈಟಲ್ ಇಟ್ಕೊಂಡು ಮ್ಯಾಕ್ಸಿಮಮ್ ಮಾಸ್ ಅಂತ. ಸೊ ಅಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಸೊ ಲಿರಿಕ್ಸ್ಗಂತೂ ತುಂಬ ಒಂದು ಸ್ಟ್ರಾಂಗ್ ಆಗಿ ಮಾಸ್ ಆಗಿದೆ. ಜೊತೆಗೆ ಸುದೀಪ್ ಸರ್ ಒಂದು ಸ್ಕ್ರೀನ್ ಪ್ರೆಸೆನ್ಸು, ಅವರೊಂದು ಆ ಒಂದು ಇದೆಯಲ್ಲ ಅವರ ಅಂತ ಹೇಳ್ತಾರಲ್ಲ, ಸೊ ಒಂದು ಆ್ಯಟಿಟ್ಯೂಡು ಸ್ಕ್ರೀನ್ ಮೇಲೆ ಈ ಒಂದು ಸಾಂಗಲ್ಲಿ ಸಖತ್ ಮಾಸ್ ಆಗಿದೆ. ಆ್ಯಂಡ್ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅದ್ರ ಆಗಿರ್ಬೋದು, ಆ ಹೇರ್ ಸ್ಟೈಲು, ಸೊ ಒಟ್ಟಿನಲ್ಲಿ ಆ ಫಿಸಿಕ್ ಕೂಡ ತುಂಬ ಒಂದು ಮ್ಯಾಚ್ ಆಗ್ತಾಯಿದೆ. ಸೊ ಈ ಸಾಂಗಲ್ಲಿ ತೊಗೊಂಡ್ರೆ ಸೊ ಮ್ಯಾಕ್ಸ್ ಖಂಡಿತವಾಗ್ಲೂ ಮಾಸ್ ಆಗಿರುತ್ತೆ. ಸೊ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತೀರ. ಜೊತೆಗೆ ಈ ಸಾಂಗ್ ಏನಾದರೂ ಮೇ ಬಿ ಸುದೀಪ್ ಸರ್ದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅದು ಅಟ್ಮಾಸ್ಫಿಯರ್ ನೋಡ್ತಾ ಇದ್ರೇ ಒಂದು ರೀತಿಯಲ್ಲಿ ಸಖತ್ ಮಾಸ್ ಆಗಿದೆ. ಸೊ ಇದರಲ್ಲಿ ಲಿರಿಕ್ಸ್ ಬರೆದಿದ್ದಂಥದ್ದು ಸೊ ಇವರು ಅನೂಪ್ ಭಂಡಾರಿ ಅವರು, ಜೊತೆಗೆ ಇದಕ್ಕೆ ಮ್ಯೂಸಿಕ್ ನಿಮ್ಗೆ ಗೊತ್ತಿರೋಂಗೆ ಅಜನೀಶ್ವರ್ ಕೊಟ್ಟಿದ್ದಾರೆ. ಬಟ್ ಸಾಂಗ್ ಹಾಡಿದಂಥದ್ದು ಚೇತನ್ ಗಂಧರ್ವ ಅಂತ. ಸೊ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ರ್ಯಾಪ್ ಬಂದು MC ಬಿಜು ಅವ್ರು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ರೀಸೆಂಟಾಗಿ MC ಬಿಜು ಅವ್ರು ಸ್ವಲ್ಪ ಬರ್ತಾಯಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ. ಸೊ ತುಂಬ ಕೆಲವೊಂದು ಅವರು ಕೆಲಸಗಳು ಕಾಣಿಸ್ತಾ ಇದೆ. ಸೊ ರೀಸೆಂಟಾಗಿ ಭೀಮಾ ಸಿನಿಮಾದಲ್ಲಿ ಅವರು ಕೂಡ ಒಂದು ಆ ಒಂದು ಸಾಂಗ್ ಮಾಡಿದ್ರಲ್ಲ. ಸೊ ಸ್ವಲ್ಪ ಅವ್ರದ್ದು ವರ್ಕ್ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಇನ್ನೇನು ಅನೌನ್ಸ್ ಮಾಡ್ತಾರಂತೆ, ಸೊ ವಿನ ಗಣೇಶ ಚತುರ್ಥಿಗೆ. ಸೊ ಏನು ಡೇಟಿಗೆ ಬರ್ತೀವಿ ಅಂತ, ಸೊ ಅದು ಕೂಡ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ ಕೇಳಿ ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಫೈನಲಾಗಿ ಹೇಳೋದಾದರೆ ಸಖತ್ ಮಾಸ್ ಆಗಿದೆ. ಸೊ ನಾವು ರೀಸೆಂಟ್ ಟೈಮಿಂದ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ವಿ ಸುದೀಪ್ ಸರ್ ಕಡೆಯಿಂದ. ಸೊ ಅವ್ರೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡಿದ್ರು, ಬಟ್ ಒಂದು ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಅಂತ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು. ಸೊ ಅದೇ ರೀತಿಯಲ್ಲೇ ಮಾಸ್ ಸಿನಿಮಾನ ತೊಗೊಂಡು ಬರ್ತಿದ್ದಾರೆ. ಆ್ಯಂಡ್ ಇನ್ನೇನು ಹತ್ರದಲ್ಲೇ ಇದೆ ಸೊ ರಿಲೀಸ್ಗೆ. ಆ್ಯಂಡ್ ನನ್ನ ಪ್ರಕಾರ ತುಂಬ ಡಿಲೇ ಮಾಡೋವಂಥದ್ದು ಬೇಡ. ಸೊ ಇವಾಗೇನು ಮಾಸ್ ಸಾಂಗ್ನ ಫಸ್ಟ್ ಲಿರಿಕಲ್ ಸಾಂಗ್ ಬಿಟ್ಟಿದ್ದೀರಾ, ಸೊ ಆ್ಯಂಡ್ ಇನ್ನು ಮುಂದೆ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗಿ ಹಾಗೇ ಒಂದು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಸಿನಿಮಾನ ರಿಲೀಸ್ ಮಾಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಒಳ್ಳೆಯದಾಗಲಿ ಸಿನಿಮಾ ತಂಡಕ್ಕೆ. ಆ್ಯಂಡ್ ಫೈನಲಾಗಿ ಹೇಳೋದು ಅಭಿಮಾನಿಗಳಿಗೆ, ಆ್ಯಂಡ್ ಇವತ್ತು ಸುದೀಪ್ ಸರ್ ಬರ್ತ್ಡೇ ಇದೆ, ಸೊ ಈ ಸಾಂಗ್ ಎಲ್ಲ ಕಡೆಗೂ ಪ್ಲೇ ಆಗುತ್ತೆ, ಹಬ್ಬ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಹೊಡೆದಷ್ಟೇ ಹೊಡೆಯ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ನಮಸ್ತೆ.